ಕಾಂಗ್ರೆಸ್ಗೆ ಹೋಗ್ತಾರಾ ಮಂಡ್ಯ ಸಂಸದೆ ಸುಮಲತಾ, ಸ್ಫೋಟಕ ಹೇಳಿಕೆ ನೀಡಿದ್ದಾರೆ ಮಾಜಿ ಸಚಿವ ಜಿ ಟಿ ದೇವೇಗೌಡ. ಮಂಡ್ಯ ಕ್ಷೇತ್ರಕ್ಕೆ ಮೈತ್ರಿ ಅಭ್ಯರ್ಥಿಯಾಗಿ ಸುಮಲತಾ ನಿಂತರೆ ಸ್ವಾಗತ ಮಾಡ್ತೀವಿ ನಾವು. ನೋಡಿ ಈಗ ಜಿ ಟಿ ದೇವೇಗೌಡ ಸ್ಫೋಟಕ ಹೇಳಿಕೆ, ಕಾಂಗ್ರೆಸ್ಗೆ ಹೋದ್ರೆ ಹೋಗ್ಬೋದು ಅಂತ, ಯಾಕಂತೇಳಿ ಆ ರೀತಿ ಚರ್ಚೆಗಳಾಗ್ತಾ ಇದೆ. ಸುಮಲತಾ ಅವ್ರಿಗೆ ಈಗ ಕಾಂಗ್ರೆಸ್ ಬಾಗಿಲು ಓಪನ್ ಆದಂಗೇನೆ, ಬಟ್ ಅಲ್ಲಿ ಕೂಡ ಸ್ಥಳೀಯವಾಗಿ ವಿರೋಧ ಇದೆ. ಜಿ ಟಿ ದೇವೇಗೌಡ ಹೇಳ್ತಾ ಇದ್ದಾರೆ ಅವರು ಕಾಂಗ್ರೆಸ್ಗೆ ಹೋದರೂ ಹೋಗ್ಬೋದು ಅಂತ. ಮೈತ್ರಿಯಾಗಿ ಅವ್ರನ್ನ ನಮ್ಮ ಹೈಕಮಾಂಡ್ ಅಂದರೆ ಬಿ ಜೆ ಪಿ ಹೈಕಮಾಂಡ್ ಘೋಷಣೆ ಮಾಡಿದರೆ ನಾವು ಸ್ವಾಗತ ಮಾಡ್ತೀವಿ. ಕೆ ಸಿ ನಾರಾಯಣ ಕೂಡ ಇದೀಗ ಸಿದ್ದರಾಮಯ್ಯ ಮನೇಲಿ ಕೂತಿದ್ದಾರೆ ಅಂತಂದರೆ ಸುಮಲತಾ ಅವರು ಕಾಂಗ್ರೆಸ್ಗೆ ಹೋದರೂ ಹೋಗ್ಬೋದು, ಅಚ್ಚರಿ ಪಡಬೇಕಾಗಿಲ್ಲ, ಅದರಲ್ಲೇನು ಯಾವುದೇ ಶಾಕ್ ಇಲ್ಲ. ಲೋಕಸಭಾ ಎಲೆಕ್ಷನಲ್ಲಿ ನಾವು 6 ಕ್ಷೇತ್ರಗಳನ್ನು ಕೇಳೋಕೆ ಹೇಳಿದ್ದೇವೆ ದೇವೇಗೌಡರು ಕುಮಾರಸ್ವಾಮಿ ಅವರಿಗೆ, ನೋಡೋಣ ಎಷ್ಟು ಅಲ್ಲಿ ಸೀಟ್ಗಳು ಹಂಚಿಕೆ ಆಗುತ್ತೆ ಅನ್ನೋದು ಏನು ನಿರ್ಧಾರ ಆಗಿಲ್ಲ ಅನ್ನುವಂಥ ಅರ್ಥದಲ್ಲೇ ಜಿ ಟಿ ಡಿ ಹೇಳಿದ್ದಾರೆ. ರಾಜ್ಯಾದ್ಯಂತ 28 ಕ್ಷೇತ್ರಗಳಲ್ಲಿ 28 ಕ್ಷೇತ್ರಗಳನ್ನು ಭಾರತೀಯ ಜನತಾ ಪಕ್ಷದ ಜೊತೆಗೂಡಿ 28 ಕ್ಷೇತ್ರಗಳನ್ನು ಕೂಡ ಗೆಲ್ಲಲಿಕ್ಕೆ ಕಾರ್ಯಕ್ರಮವನ್ನು ರೂಪಿಸಿದ್ದೇವೆ. ಎಲ್ಲ 28 ಕ್ಷೇತ್ರಗಳನ್ನು ಗೆಲ್ತೇವೆ ಅಂತಕ್ಕಂಥ ವಿಷಯವನ್ನು ನಾನು ಈ ಸಂದರ್ಭದಲ್ಲಿ ತಮಗೆಲ್ಲರೂ ಕೂಡ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಪಕ್ಷ, ನಾವೆಲ್ಲರೂ ಪಕ್ಷದ ಕಾರ್ಯಕರ್ತರು, ಮುಖಂಡರೆಲ್ಲರೂ ಕೂಡ ನಮ್ಮ ನಾಯಕರಾದಂಥ ಎಚ್ ಡಿ ದೇವೇಗೌಡರಿಗೆ, ಕುಮಾರಸ್ವಾಮಿಯವರಿಗೆ 6 ಕ್ಷೇತ್ರಗಳನ್ನು ಕೇಳಬೇಕು ಅಂತೇಳಿ ಹೇಳಿದ್ದಾರೆ. ಹಾಸನ, ತುಮಕೂರು, ಮಂಡ್ಯ, ಮೈಸೂರು, ಉತ್ತರ, ಬೆಂಗಳೂರು ನಾರ್ತು, ಗ್ರಾಮಾಂತರ, ಕೋಲಾರ, ಚಿಕ್ಕಬಳ್ಳಾಪುರ, ಇಷ್ಟು ಕ್ಷೇತ್ರಗಳಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ಲಲಿಕ್ಕೆ ಅವಕಾಶ ಇದೆ ಅಂತೇಳಿ ನಾವು ಹೇಳಿದ್ದೇವೆ ನಮ್ಮ ನಾಯಕರುಗಳಿಗೆ. ನಾವು ಸುಮಲತಾ ಅವರು ಅಭ್ಯರ್ಥಿ ಆದರೆ ನಾವು ಸ್ವಾಗತ ಮಾಡ್ತೇವೆ, ಆದರೆ ಸುಮಲತಾ ಅವರು ನಾರಾಯಣಗೌಡರು ಒಟ್ಟಿಗೆ ಫೈಟ್ ಮಾಡ್ತಾ ಇದ್ರಲ್ವಾ. ಈಗ ನಾರಾಯಣಗೌಡರು ಎಲ್ಲಿದ್ದಾರೆ ನೋಡಿದ್ದೀರಾ? ಹೋಗಿದ್ದಾರೆ. ಇವರು ಅಲ್ಲೇ ಹೋದರೂ ಆಶ್ಚರ್ಯ ಇಲ್ಲ. ನಾವು ಸುಮಲತಾ ಅವರು ಕೊಟ್ಟರೆ ಸ್ವಾಗತ ಮಾಡ್ತೇವೆ, ಅವರು ಕೊಟ್ಟರೆ ಒಂದಿಲ್ಲ ಪ್ರಶ್ನೆ ಉದ್ಭವ ಆಗಲ್ಲ. ನಮಗೇನು ಬೆಂಗಳೂರು ನಾರ್ತ್ ಕೊಡಿ, ಮಂಡ್ಯಕ್ಕೆ ಬದಲ ಬೆಂಗಳೂರು ನಾರ್ತ್ ಕೊಡಿ ಅಷ್ಟೇ. ಈಗ ಇವರೇ ನನಗೇನು ಅನುಮಾನ ಬಂದಿದೆ ಅಂದರೆ ನಾರಾಯಣಗೌಡರು ಅವ್ರ ಜೊತೆಯಲ್ಲಿದ್ದಾರೆ. ಈಗ ಅವ್ರು ಮಂಡ್ಯ ಜಿಲ್ಲೆ ಉಸ್ತುವಾರಿ ಸಚಿವರು ಆಗಿದ್ದರು, ನಾರಾಯಣಗೌಡರು ಮಂತ್ರಿ ಆಗಿದ್ದರು, ಸುಮಲತಾ ಅವರು ಎಲ್ಲ ನಿನ್ನೆವರೆಗೂ ನೋಡಿದರೆ ಫೈಟ್ ಮಾಡಿದರು. ಈಗ ನಾರಾಯಣಗೌಡರು ಆಗಲೇ ಹೋಗಲಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವ್ರ ಮನೇಲಿ ಹೋಗಿ ಕೂತವ್ರೆ, ಅದರ್ಥ ಇವರು ಹೋಗ್ಬೋದು ಅಂತ. ನಮಗೆ ಹೋಗದೆ ಬಾಕಿ ಬಿ ಜೆ ಪಿ ತಗೊಂಡ್ರು ನಾವು ಸ್ವಾಗತ ಮಾಡ್ತೀವಿ. ಸುಮಲತಾ ಅವರಿಗೆ ನಾವು ವಿರೋಧ ಇಲ್ಲ, ಅಥವಾ ಅವ್ರು ನಿಲ್ತಾರೆ ಅಂತೇಳಿ ನಾವು ಪೈಪೋಟಿ ಮಾಡಬೇಕು ಅಂತಿಲ್ಲ. ಅವ್ರು ನಿಲ್ತಾರೆ ಅದಕ್ಕೆ ಕುಮಾರಣ್ಣ ನಿಲ್ಲಿಸ್ಬೇಕು ಅಂತಲೂ ಇಲ್ಲ. ಇದು ಯಾವುದು ನಮ್ಮಲ್ಲಿಲ್ಲ. ಭಾರತೀಯ ಜನತಾ ಪಕ್ಷದ ಹೊಂದಾಣಿಕೆ ಆದಮೇಲೆ ಅವ್ರು ಯಾವ್ದು ತಗೊಳ್ತಾರೆ ಅದರಲ್ಲಿ ನಾವಿಲ್ಲ. ನಾವು ತಗೊಳ್ಳೋದ್ರಲ್ಲಿ ಅವ್ರ ಅಭ್ಯರ್ಥಿ ಇರೋದಿಲ್ಲ. ಮತದಾರರು ಎಲ್ಲರೂ ಕೂಡ ಒಟ್ಟಾಗಿ ಗೆಲ್ಲಿಸ್ತಕ್ಕಂಥ ತೀರ್ಮಾನ ಕೈಗೊಂಡಿದ್ದೀವಿ. ಗೌಡ್ರ ಕುಟುಂಬದಲ್ಲಿ ನಿಂತರೆ ಇಬ್ಬರು ನಿಲ್ಲಬೇಕು, ಕುಮಾರಸ್ವಾಮಿಯವ್ರು ನಿಂತರೆ ಇಬ್ಬರು ಆಗ್ತಾರೆ, ಅವ್ರು ನಿಲ್ಲೇ ಇಲ್ಲ ಅಂದರೆ ಒಬ್ಬರೇ ಆಗ್ತಾರೆ ಹಾಸನದಲ್ಲಿ.